ಪ್ರೀತಿಯ ವೀಕ್ಷಕರೇ, ಮಸ್ತಕಾಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರನ್ನು ಬ್ಯಾನ್ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಇನ್ನು ಮಾಧ್ಯಮಗಳು ದರ್ಶನ್ರನ್ನ ಬ್ಯಾನ್ ಮಾಡಿರೋದ್ರಲ್ಲಿ ಅರ್ಥನೇ ಇಲ್ಲ. ಒಮ್ಮೆ ಸ್ಯಾಂಡಲ್ವುಡ್ನಲ್ಲಿ ನಟಿ ನಿಖಿತಾನ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಎದ್ದೇಳುತ್ತೆ. ಆವಾಗ ಇದನ್ನು ಖಡಾಖಂಡಿತವಾಗಿ ಪಾರ್ವತಮ್ಮ ಖಂಡಿಸ್ತಾರೆ. ಏನಂದ್ಕೊಂಡಿದ್ದೀರಾ? ಸಿನಿಮಾ ರಂಗದಲ್ಲಿ ಬ್ಯಾನ್ ಸಂಸ್ಕೃತಿನೇ ಇಲ್ಲ. ಇಲ್ಲಿ ಯಾರು ಯಾರನ್ನು ಬ್ಯಾನ್ ಮಾಡೋ ಹಕ್ಕು ಯಾರಿಗೂ ಇಲ್ಲ ಅಂತ ಕಡ್ಡಿ ಮುರಿದಾಗೆ ಹೇಳ್ತಾರೆ. ಈಗ ಸಾಕಷ್ಟು ತಿಂಗಳಾಯಿತು, ದರ್ಶನ್ ಅವರದ್ದು ಒಂದೇ ಒಂದು ಸುದ್ದಿಯನ್ನು ಸಹ ಮೀಡಿಯಾಗಳು, ಅದರಲ್ಲೂ ಸ್ಯಾಟಲೈಟ್ ಚಾನೆಲ್ಗಳು ಕ್ಯಾರಿ ಮಾಡ್ತಿಲ್ಲ. ಹಾಗಾದ್ರೆ ಇದರಿಂದ ದರ್ಶನ್ ನಟನೆಯ ಕ್ರಾಂತಿ ಸಿನಿಮಾಗೆ ತೊಂದರೆ ಆಗುತ್ತಾ? ಸಿನಿಮಾದ ಕಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತಾ? ಆ ಕುರಿತು ಹೇಳ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೆಲ್ ಬಟನ್ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಗೊತ್ತೇ ಇದೆ ವೀಕ್ಷಕರೇ, ಚಾನೆಲ್ಗಳೇ ಇಲ್ಲದ ಕಾಲದಲ್ಲಿ ನಂಚುಂಡಿ ಕಲ್ಯಾಣ 2 ವರ್ಷ ಓಡಿತ್ತು. ಶಿವರಾಜ್ ಕುಮಾರ್ ನಟನೆಯ ಜನುಮದ ಜೋಡಿ 1 ವರ್ಷ ಓಡಿತ್ತು. ಅಷ್ಟೇ ಯಾಕೆ, ದರ್ಶನ್ ಇಂಡಸ್ಟ್ರಿಗೆ ಕಾಲಿಟ್ಟಾಗ ಯಾವ ನ್ಯೂಸ್ ಚಾನೆಲ್ಗಳು ಇದ್ವು? ಅವರ ಮೆಜೆಸ್ಟಿಕ್ ಸಿನಿಮಾ 100 ಡೇಸ್ ಓಡಿಲ್ವಾ? ಕರಿಯ 500 ರಿಂದ 600 ದಿನ ಓಡಿಲ್ವಾ? ದರ್ಶನ್ ಅವರನ್ನ ಚಾನೆಲ್ಗಳು ಬ್ಯಾನ್ ಮಾಡಿವೆ ಅನ್ನೋ ವಿಷಯ ಇದೆಯಲ್ಲ, ಅದು ಎಮೋಷ್ನಲಿ ದರ್ಶನ್ಗೆ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ದರ್ಶನ್ 0 ಇಂದ ಹೀರೋ ಆದವರು, ಬೆವರು ಸುರಿಸಿ ದುಡಿದು ಸ್ಟಾರ್ ಪಟ್ಟಕ್ಕೇರಿದವರು, ಸವಾಲಿಗೂ ಸವಾಲೆಸೆದು ಸೂಪರ್ ಸ್ಟಾರ್ ಆದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡ್. ಇಂತಹ ಡಿ ಬಾಸ್ನೇ ಚಾನೆಲ್ಗಳು ಬ್ಯಾನ್ ಮಾಡಿವೆ. ನಮ್ಮ ಬಾಸ್ನ ತುಳಿಯೋ ಕೆಲಸ ಆಗ್ತಿದೆ, ಇದು ಷಡ್ಯಂತ್ರ ಅಂತ ಒಮ್ಮೆ ಅಭಿಮಾನಿಗಳ ಮನಸ್ಸಿಗೆ ಬಂದ್ಬಿಟ್ರೆ ಮುಗೀತು. ಆ ಎಮೋಷನ್ಸ್ನ ತಡೆಯೋಕೆ ಯಾರ ಕೈಲೂ ಆಗಲ್ಲ. ಎಮೋಷನ್ಸ್ ಯಾವಾಗ್ಲೂ ಕನೆಕ್ಟ್ ಆಗ್ಬಿಡುತ್ತೆ. ಡಾಲಿ ತನಂಜಯ ಬಡವ ರಾಸ್ಕಲ್ ಸಿನಿಮಾದಲ್ಲಿ ಒಂದ್ ಡೈಲಾಗ್ ಹೊಡೆದಿದ್ರು, ಬಡವರ ಮಕ್ಕಳನ್ನ ಹೀರೋ ಆಗೋಕೆ ಎಲ್ಲಿ ಬಿಡ್ತೀರಿ ಅಂತ. ಇದೊಂದು ಡೈಲಾಗ್ ಎಷ್ಟೋ ಜನಕ್ಕೆ ಕನೆಕ್ಟ್ ಆಗ್ಬಿಡ್ತು. ಜನರು ತಾವೇ ಮುಂದೆ ನಿಂತು ಬಡವ ರಾಸ್ಕಲ್ನ ಪ್ರಮೋಟ್ ಮಾಡೋಕೆ, ಆ ಸಿನಿಮಾನ ಗೆಲ್ಸೋಕೆ ಇದೂ ಕಾರಣ ಆಯ್ತು. ಹಾಗೆ ಇತ್ತೀಚೆಗೆ ಚಾರ್ಲಿ ಗೆಲ್ತಲ್ವಾ, ಅದ್ರ ಹಿಂದೆ ಕೂಡ ಒಂದು ಎಮೋಷನ್ ಇತ್ತು. ರಶ್ಮಿಕಾ ಬಿಟ್ಟೋದ್ರಲ್ಲ ಆ ಸಿಂಪತಿ ರಕ್ಷಿತ್ ಮೇಲಿತ್ತು. ಚಾರ್ಲಿನಲ್ಲಿ ಒಂದ್ ಡೈಲಾಗ್ ಇದೆ, ಚಾರ್ಲಿ ನನ್ನ ಎಷ್ಟು ಇಷ್ಟಪಡ್ತೀಯ ಅಂತ. ಇದೊಂದು ಡೈಲಾಗ್ ಸಾಕಷ್ಟು ವೈರಲ್ ಆಗೋಕ್ಕೂ ಕಾರಣ ರಶ್ಮಿಕಾ ರಕ್ಷಿತ್ ಬ್ರೇಕಪ್. ಇವಾಗ ಡಿ ಬಾಸ್ ವಿಷಯದಲ್ಲಿ ಅವರನ್ನ ಚಾನೆಲ್ಗಳು ಬ್ಯಾನ್ ಮಾಡಿವೆ ಅನ್ನೋ ಎಮೋಷನ್ಸೇ ಸಾಕು ಜನರಿಗೆ ಈ ಸಿನಿಮಾನ ನಾವೇ ಪ್ರಮೋಷನ್ ಮಾಡೋಣ ಅಂತ ನಿರ್ಧರಿಸೋಕೆ. ಆಲ್ರೆಡಿ ಅದು ಸ್ಟಾರ್ಟ್ ಆಗಿದೆ ಕೂಡ. ಸಾಮಾನ್ಯ ಜನರೇ ತಂಡಗಳನ್ನು ಕಟ್ಟಿಕೊಂಡು ಕ್ರಾಂತಿನ ಪ್ರಚಾರ ಮಾಡ್ತಿದ್ದಾರೆ. ಈ ಬಾರಿ ಡಿ ಬಾಸ್ ಗೆಲ್ಲಲೇಬೇಕು, ನಿಲ್ಲಲೇಬೇಕು ಅಂತ ಪ್ರಚಾರದ ತೀರನ ಎಳಿತಾ ಇದ್ದಾರೆ. ಇವಾಗೇನು ಸ್ಯಾಟಲೈಟ್ ಚಾನೆಲ್ಗಳೇ ಬೇಕು ಅಂತೇನಿಲ್ಲ, ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಇದೆ, ಪ್ರತಿಯೊಬ್ಬರು ಈಗ ರಿಪೋರ್ಟರ್ಗಳೇ, ಪ್ರತಿಯೊಬ್ಬರು ಮೀಡಿಯಾನೇ. ಸೋಷಿಯಲ್ ಮೀಡಿಯಾ ಮುಂದೆ ಯಾವ ಮೀಡಿಯಾನೂ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ರೈಸ್ ಆದ್ರೆ ಸಾಕು, ಕ್ರಾಂತಿ ಮನೆ ಮನೆಗೂ ತಲುಪುತ್ತೆ. ಸೊ ಮೀಡಿಯಾ ಬ್ಯಾನ್ ಮಾಡಿರೋದು ಕ್ರಾಂತಿಗೆ ಯಾವ ರೀತಿನೂ ಎಫೆಕ್ಟ್ ಅಲ್ವೇ ಅಲ್ಲ. ನೀವೇನಂತೀರಿ? ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ.